ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಇವತ್ತು ನಾನು ನಿಮ್ಮ ಜೊತೆ ಗರಿಗರಿಯಾದ ಟ್ರೆಡಿಷ್ನಲ್ ಮೈಸೂರ್ ಪಾಕ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ನೀವು ಕೂಡ ಇದನ್ನು ಒಮ್ಮೆ ಟ್ರೈ ಮಾಡಿ ನನಗೆ ಕಮೆಂಟ್ಸಲ್ಲಿ ನಿಮ್ಮ ರೆಸಿಪಿ ಯಾವ ರೀತಿ ಬಂದಿದೆ ಅಂತ ತಿಳಿಸಿ. ಇದಕ್ಕೂ ಮುಂಚೆ ನಾನು ನಿಮ್ಮ ಜೊತೆ ಸಾಫ್ಟ್ ಗೀ ಮೈಸೂರ್ ಪಾಕ್ ರೆಸಿಪಿನ ಶೇರ್ ಮಾಡಿದ್ದೆ. ತುಂಬ ಜನ ನೀವು ಟ್ರೈ ಮಾಡಿದ್ದೀರಾ ಹಾಗೂ ಅದರ ಪಿಕ್ಸನ್ನು ನನ್ನ ಜೊತೆ ನೀವು ಶೇರ್ ಮಾಡಿದ್ದೀರಾ, ತುಂಬಾ ಖುಷಿ ಆಗುತ್ತೆ. ಅದೇ ರೀತಿ ಈ ರೆಸಿಪಿನ ಕೂಡ ನೀವು ಟ್ರೈ ಮಾಡಿ ಹಾಗೂ ನನಗೆ ಪಿಕ್ಸನ್ನು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ. ಬನ್ನಿ ಈ ರೆಸಿಪಿನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಒಂದು ಕಪ್ಪಷ್ಟು ಕಡಲೆ ಹಿಟ್ಟನ್ನು ನಾವು ಸ್ಟ್ರೈನರ್ ಮೇಲೆ ಹಾಕಿ ಚೆನ್ನಾಗಿ ಸೋರಿಸ್ಕೊಳ್ಬೇಕು, ಜರಡಿ ಮಾಡಿಕೊಳ್ಬೇಕು. ಈ ರೀತಿ ಮಾಡೋದ್ರಿಂದ ಕಡಲೆ ಹಿಟ್ಟಲ್ಲಿ ಗಂಟುಗಳಿದ್ರೆ ಅದು ಹೋಗುತ್ತೆ ಅಂತ. ಕೆಲವರು ಮೈಸೂರು ಪಾಕ್ ಮಾಡುವಾಗ ಕಡಲೆ ಹಿಟ್ಟನ್ನು ಹುರಿದುಕೊಳ್ಳುತ್ತಾರೆ. ನೀವು ಬೇಕಾದರೆ ಹುರಿದುಕೊಳ್ಬಹುದು, ಅದರ ಅವಶ್ಯಕತೆ ಇರುವುದಿಲ್ಲ. ಯಾಕಂದರೆ ನಂತರ ನಾವು ಕಡಲೆ ಹಿಟ್ಟನ್ನು ಬೇಯಿಸುವಾಗ ಅದರ ಹಸಿ ವಾಸನೆ ಎಲ್ಲ ಹೋಗುತ್ತೆ. ಓಕೆ ನೋಡಿ, ಹಿಟ್ಟು ಈ ರೀತಿ ನೈಸ್ ಆಗಬೇಕು. ಇದಕ್ಕೆ ನಾನು 1/4 ಚಮಚದಷ್ಟು ಬೇಕಿಂಗ್ ಪೌಡ್ರನ್ನು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದರ ಬದಲು ಬೇಕಿಂಗ್ ಸೋಡಾನ ಕೂಡ ಯೂಸ್ ಮಾಡ್ಬೋದು. ನೆಕ್ಸ್ಟ್, ಮೈಸೂರು ಪಾಕ್ ನಾವು ಯಾವ ಟಿನ್ನಲ್ಲಿ ನೋಡಿ ಹಾಕ್ತೀವಿ, ಆ ಟಿನ್ನನ್ನು ನಾವು ಆಯಿಲ್ ಹಾಕಿ ಗ್ರೀಸ್ ಮಾಡಬೇಕು. ಈ ಟಿನ್ ಸ್ವಲ್ಪ ಡೀಪ್ ಆಗಿದ್ರೇ ಮೈಸೂರು ಪಾಕ್ ಚೆನ್ನಾಗಿ ಬರುತ್ತೆ. ಇವಾಗ ಒಂದು ಪಾತ್ರೆಯಲ್ಲಿ ನಾನು 1/2 ಕಪ್ಪಷ್ಟು ಆಯಿಲನ್ನು ಹಾಕ್ತಾ ಇದ್ದೀನಿ. ಯಾವುದೇ ರಿಫೈನ್ಡ್ ಆಯಿಲನ್ನು ಹಾಕಿ ಹಾಗೂ 1/2 ಕಪ್ಪಷ್ಟು ತುಪ್ಪನ ಹಾಕ್ತಾ ಇದ್ದೀನಿ. ಇದನ್ನು ನಾವು ಸಕ್ಕರೆ ಪಾಕ ಮಾಡುವಾಗ ಅದರ ಜೊತೆಗೇನೆ ಇದನ್ನು ಬಿಸಿ ಮಾಡಲಿಕ್ಕೆ ಇಡಬೇಕು. ನೆಕ್ಸ್ಟ್, ಸಕ್ಕರೆ ಪಾಕ ಮಾಡಲಿಕ್ಕೆ 1 ಕಪ್ ಸಕ್ಕರೆಯನ್ನು ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನು 1/2 ಕಪ್ಪಷ್ಟು ನೀರನ್ನು ಹಾಕ್ತಾ ಇದ್ದೀನಿ. ಓಕೆ, ಇವಾಗ ನಾನು ಆಯಿಲ್ ಮತ್ತು ತುಪ್ಪನ ಲೋ ಫ್ಲೇಮಲ್ಲಿ ಒಂದು ಸೈಡಲ್ಲಿ ಬಿಸಿ ಮಾಡ್ತಾ ಇದ್ದೀನಿ ಹಾಗೂ ಇನ್ನೊಂದು ಸೈಡಲ್ಲಿ ಸಕ್ಕರೆಯನ್ನು ಕರಗಲಿಕ್ಕೆ ಇಟ್ಟಿದ್ದೀನಿ. ಸಕ್ಕರೆ ಪೂರ್ತಿಯಾಗಿ ಕರಗಬೇಕು ನೋಡಿ, ಈ ಥರ ಚೆನ್ನಾಗಿ ಇದು ಕರಗಿ ಒಳ್ಳೆ ಕುದಿ ಬರಬೇಕು. ಇದರಲ್ಲಿ ನಮಗೆ 1 ಎಳೆ ಪಾಕ ಬಂದರೆ ಸಾಕು. ನೋಡಿ, ಸಕ್ಕರೆ ಪೂರ್ತಿಯಾಗಿ ಕರಗಿದೆ. 1 ಎಳೆ ಪಾಕ ಬರುವಾಗ ರೆಡಿ ಮಾಡಿಕೊಂಡಿರುವಂಥ ಕಡಲೆ ಹಿಟ್ಟನ್ನು ಇದಕ್ಕೆ ಹಾಕ್ಕೊಳ್ಬೇಕು. ನಾನು ಕಡಲೆ ಹಿಟ್ಟು ಹಾಕುವಾಗ ಗ್ಯಾಸನ್ನು ಆಫ್ ಮಾಡ್ತಾ ಇದ್ದೀನಿ. ಗ್ಯಾಸನ್ನು ಆಫ್ ಮಾಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಸ್ವಲ್ಪನೇ ಹಾಕಿ ನಾವು ಮಿಕ್ಸ್ ಮಾಡಬೇಕಾಗತ್ತೆ. ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು, ಯಾವುದೇ ಗಂಟುಗಳಿರಬಾರ್ದು. ಹಾಗಾಗಿ ನಾವು ಇದನ್ನು ಸ್ವಲ್ಪ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡಿಕೊಳ್ಬೇಕು. ಒಮ್ಮೆಲೆ ಹಾಕಿದರೆ ನಮಗೆ ಮಿಕ್ಸ್ ಮಾಡಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ. ಇಲ್ಲಿ ನೀವು ಬೇಕಿದ್ರೆ ನಾನು ನಿಮಗೆ ಒಂದು ಟಿಪ್ಪನ್ನು ಹೇಳಿಕೊಡ್ತಾ ಇದ್ದೀನಿ. ನೀವು ಕಡಲೆ ಹಿಟ್ಟು ಬೌಲಲ್ಲಿ ತಗೊಳ್ತೀರಾ ನೋಡಿ, ಆವಾಗಲೇ ಆ ಕಡಲೆ ಹಿಟ್ಟಿಗೆ ಸ್ವಲ್ಪ ಆಯಿಲನ್ನು ಹಾಕಿ ಪೇಸ್ಟ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ. ಹಾಗೆ ಮಾಡಿ ನೀವು ಒಮ್ಮೆಲೆ ಸಕ್ಕರೆ ಪಾಕಕ್ಕೆ ಆ ಪೇಸ್ಟನ್ನು ಹಾಕ್ಕೊಳ್ಬೋದು. ಆವಾಗ ನಮಗೆ ಇನ್ನೂ ಕೂಡ ಈಸಿ ಆಗುತ್ತೆ. ಹಾಗೆ ಮಾಡೋದ್ರಿಂದ ನಿಮ್ಮ ಟೈಮ್ ತುಂಬ ಸೇವ್ ಆಗುತ್ತೆ, ತುಂಬ ನಿಮ್ಮದು ಹಾರ್ಡ್ ವರ್ಕ್ ಏನಿದೆ ನೋಡಿ ಸ್ವಲ್ಪ ಕಡಿಮೆ ಆಗುತ್ತೆ. ಬಟ್ ನಾನು ಆ ರೀತಿ ಮಾಡ್ತಾ ಇಲ್ಲ, ನಾನು ಈ ರೀತಿಯೇ ಮಾಡಿ ತೋರಿಸ್ತಾ ಇದ್ದೀನಿ ಇವತ್ತು. ಓಕೆ, ಕಡಲೆ ಹಿಟ್ಟು ಪೂರ್ತಿಯಾಗಿ ಮಿಕ್ಸ್ ಆಗಿದೆ. ನಾನು ಇವಾಗ ಫ್ಲೇಮನ್ನು ಆನ್ ಮಾಡ್ತಾ ಇದ್ದೀನಿ. ಕಡಲೆ ಹಿಟ್ಟು ಒಳ್ಳೆ ಕುದಿ ಬರುವವರೆಗೆ ನಾವು ಇದನ್ನು ಫ್ರೈ ಮಾಡ್ತಾನೆ ಇರಬೇಕು. ನೋಡಿ, ಇವಾಗ ನಿಮಗೆ ಬಬಲ್ಸ್ ಕಾಣಿಸ್ತಾ ಇದೆ ನೋಡಿ, ಅಷ್ಟರ ತನಕ ನಾವು ಇದನ್ನು ಫ್ರೈ ಮಾಡಬೇಕು. ಈ ರೀತಿ ಮಾಡುವಾಗ ಕಡಲೆ ಹಿಟ್ಟಿನ ಹಸಿ ವಾಸನೆ ಎಲ್ಲ ಹೋಗುತ್ತೆ. ಇನ್ನೊಂದು ಟಿಪ್ ನಾನು ಹೇಳೋದಂದರೆ, ಪಾಕ ಕರೆಕ್ಟಾಗಿ ಬರಬೇಕು, 1 ಎಳೆ ಪಾಕ ಬರಬೇಕು. ಜಾಸ್ತಿ ಪಾಕ ಮಾಡಿದರೆ ಮೈಸೂರು ಪಾಕ್ ಹಾರ್ಡ್ ಆಗುತ್ತೆ, ಹಾಗೂ ಪಾಕ ಸರಿಯಾಗಿ ಬರದಿದ್ದರೆ ಮೈಸೂರು ಪಾಕ್ ಬರ್ಫಿ ಆಗುತ್ತೆ. ಹಾಗಾಗಿ ಕರೆಕ್ಟಾಗಿ 1 ಎಳೆ ಪಾಕ ಬರುವಾಗ ನೀವು ಕಡಲೆ ಹಿಟ್ಟನ್ನು ಸೇರಿಸಬೇಕಾಗುತ್ತೆ. ಓಕೆ, ಇವಾಗ ಕಡಲೆ ಹಿಟ್ಟಿಂದ ಒಳ್ಳೆ ಘಮ ಬರ್ತಾ ಇದೆ ಹಾಗೂ ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗಿದೆ. ನೀವು ಬೇಕಿದ್ರೆ ಸ್ವಲ್ಪ ಅರಶಿನವನ್ನು ಕೂಡ ಹಾಕ್ಕೊಳ್ಬೋದು. ಇವಾಗ ನಾನು ಇದಕ್ಕೆ ಬಿಸಿ ಮಾಡಿಕೊಂಡಿರುವಂಥ ಆಯಿಲನ್ನು ಹಾಕ್ತಾ ಇದ್ದೀನಿ. ಮೈಸೂರು ಪಾಕ್ ಟೆಕ್ಸ್ಚರ್ ನಿಮಗೆ ಸರಿಯಾಗಿ ಬರಬೇಕು ಅಂದರೆ ನಾವು ಏನು ಆಯಿಲ್ ಹಾಕ್ತೀವಿ ನೋಡಿ ಅದು ತುಂಬಾ ಬಿಸಿಯಾಗಿರಬೇಕು. ಈ ರೀತಿ ಬಿಸಿಯಾಗಿದ್ರೆ ಮಾತ್ರ ನಿಮಗೆ ಗರಿಗರಿಯಾಗಿ ಮೈಸೂರು ಪಾಕ್ ಬರುತ್ತೆ, ಕರೆಕ್ಟಾದ ಟೆಕ್ಸ್ಚರ್ ನಿಮಗೆ ಸಿಗುತ್ತೆ. ಆನಂತರ ನೋಡಿ, ನಾನು ಒಂದೇ ಡೈರೆಕ್ಷನಲ್ಲಿ ಇದನ್ನು ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ. ನಾವು ಹಾಕ್ಕೊಂಡಿರುವ ಆಯಿಲ್ ಏನಿದೆ ನೋಡಿ ಇದು ಪೂರ್ತಿಯಾಗಿ ಹೀರ್ಕೊಳ್ಬೇಕು, ಅಲ್ಲಿ ತನಕ ನಾವು ಇದನ್ನು ಮಿಕ್ಸ್ ಮಾಡ್ತಾನೆ ಇರಬೇಕು.
ನೋಡಿ ಹಾಕೊಂಡಿರುವ ಆಯಿಲ್ ಎಲ್ಲ ಹೀರ್ಕೊಂಡಿದೆ. ಇವಾಗ ನಾನು ಇನ್ನೊಂದು ಸ್ಪೂನ್ ಆಯಿಲ್ ಅನ್ನು ಹಾಕ್ತಾ ಇದ್ದೀನಿ. ಅನಂತರ ಇದನ್ನು ಕೂಡ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದೇ ರೀತಿ 4-5 ಸತಿ ನಾನು ಆಯಿಲ್ ಅನ್ನು ಹಾಕ್ತಾ ಇರ್ತೀನಿ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಟೆಕ್ಸ್ಚರ್ ಬರ್ತಾ ಇದೆ ಅಂತ. ಸೊ ಬಿಸಿ ಬಿಸಿ ತುಪ್ಪ ಮತ್ತು ಆಯಿಲ್ ಅನ್ನು ಹಾಕಿದರೆ ಈ ರೀತಿ ಚೆನ್ನಾಗಿ ನಮಗೆ ಟೆಕ್ಸ್ಚರ್ ಬರುತ್ತೆ. ಓಕೆ, ಇವಾಗ ಇನ್ನೊಮ್ಮೆ ಹಾಕ್ತಾ ಇದ್ದೀನಿ. ಬಿಸಿ ಬಿಸಿ ಆಯಿಲ್ ಹಾಕ್ತಾ ಇರುವಾಗ ನಮ್ಮ ಟೆಕ್ಸ್ಚರ್ ಕೂಡ ಇನ್ನೂ ಕೂಡ ಚೆಂದ ಆಗ್ತಾ ಬರ್ತಾ ಇದೆ. ಯಾವಾಗ ನೋಡಿ ಕಡಲೆ ಹಿಟ್ಟು ಎಣ್ಣೆನ ಹೀರ್ಕೊಳ್ಳೋದಿಲ್ಲ ಆವಾಗ ಮೈಸೂರು ಪಾಕ್ ರೆಡಿ ಆಗಿದೆ ಅಂತ ಅರ್ಥ. ಆ ಪಾಯಿಂಟಲ್ಲಿ ನೀವು ಮೈಸೂರು ಪಾಕನ್ನು ತೆಗೆದು ಪ್ಲೇಟ್ ಮಾಡಬೇಕಾಗತ್ತೆ, ಟಿನ್ನಲ್ಲಿ ಹಾಕ್ಕೊಳ್ಬೇಕಾಗತ್ತೆ. ನೋಡಿ, ಇದು ಹಾಕಿದ ನಂತರ ನೋಡಿ ಈ ಸಮಯದಲ್ಲಿ ಕಡಲೆ ಹಿಟ್ಟೇನಿದೆ ನೋಡಿ ಆಯಿಲನ್ನು ಹೀರ್ಕೊಳ್ತಾ ಇಲ್ಲ. ಸೊ ಇದು ಆಗಿದೆ ಅಂತ ಅರ್ಥ. ಇನ್ನು ನೀವು ಎಷ್ಟು ಆಯಿಲ್ ಹಾಕಿದರೂ ಕಡಲೆ ಹಿಟ್ಟು ಆಯಿಲನ್ನು ಹೀರ್ಕೊಳ್ಳೋದಿಲ್ಲ. ಇದನ್ನು ಇಮಿಡಿಯೇಟಾಗಿ ರೆಡಿ ಮಾಡಿಕೊಂಡಿರುವಂಥ ಟಿನ್ನಿಗೆ ಹಾಕ್ಕೊಳ್ಬೇಕು. ಹಾಕುವಾಗ ನಮ್ಮ ಆಯಿಲ್ ಏನಿದೆ ನೋಡಿ ಅದನ್ನು ಕೂಡ ನಾವು ಹಾಕ್ಕೊಳ್ಬೇಕು. ಅದು ತುಂಬಾ ಇಂಪಾರ್ಟೆಂಟ್. ಈ ಬಿಸಿ ಬಿಸಿಯಾದ ಆಯಿಲ್ ಹಾಕೋದ್ರಿಂದ ಒಳಗಡೆ ಮೈಸೂರು ಪಾಕ್ ಇನ್ನೂ ಕೂಡ ಬೇಯುತ್ತೆ, ಹಾಗೂ ಒಳಗಡೆ ಇದು ಕೆಂಪಾಗಿ ಬರುತ್ತೆ. ಹೊರಗಡೆಯಿಂದ ಯೆಲ್ಲೋ ಕಲರ್ ಹಾಗೂ ಒಳಗಡೆಯಿಂದ ಕೆಂಪು ಕಲರ್ ಈ ರೀತಿ ಬರುತ್ತೆ. ಇದನ್ನು ಟ್ಯಾಪ್ ಮಾಡುವ ಅವಶ್ಯಕತೆ ಇಲ್ಲ, ಮೇಲಿಂದ ನೀವೇನು ಟ್ಯಾಪ್ ಮಾಡ್ಕೊಳ್ಳೋದು ಬೇಡ. 5 ನಿಮಿಷ ಆದ ನಂತರ ನಾನು ಇದರ ಮೇಲೆ ಕಟ್ಸನ್ನು ಹಾಕ್ತಾ ಇದ್ದೀನಿ. ಸೊ ಸಾಫ್ಟಾಗಿ ನೀವು ಕಟ್ಸನ್ನು ಹಾಕ್ಕೊಳ್ಳಿ, ಡೀಪ್ ಕಟ್ಟೇನು ಮಾಡುವ ಅವಶ್ಯಕತೆ ಏನಿಲ್ಲ. ಲೈಟಾಗಿ ನೀವು ಇದರ ಮೇಲೆ ಕಟ್ಟನ್ನು ಹಾಕ್ಕೊಳ್ಳಿ. 5 ನಿಮಿಷ ನಂತರ ಲೈಟಾಗಿ ಇದನ್ನು ಕಟ್ ಮಾಡ್ಕೊಳ್ಳಿ, ಯಾಕಂದರೆ ಒಮ್ಮೆ ಗಟ್ಟಿಯಾದ ನಂತರ ನಿಮಗೆ ಕಟ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಆ ನಂತರ ಇದನ್ನು 2 ಅವರ್ಸ್ ಹೀಗೇ ಬಿಟ್ಬಿಡಿ. ಈ ಬಿಸಿ ಬಿಸಿ ಆಯಿಲಲ್ಲಿ ಇದು ಇನ್ನೂ ಕೂಡ ಚೆನ್ನಾಗಿ ಒಳಗಡೆಯಿಂದ ಬೇಯಬೇಕು, ಆವಾಗ ಮಾತ್ರ ಒಳಗಡೆಯಿಂದ ಕೆಂಪಾಗಿ ಬರುತ್ತೆ ಮೈಸೂರು ಪಾಕ್. ಓಕೆ, ಇದನ್ನು ನಾನು ಪೂರ್ತಿಯಾಗಿ ತಣ್ಣಗಾಗಲಿಕ್ಕೆ ಇಡ್ತಾ ಇದ್ದೀನಿ. ಓಕೆ, 2 ಅವರ್ಸ್ ಆಗಿದೆ, ಮೈಸೂರು ಪಾಕ್ ಪೂರ್ತಿಯಾಗಿ ತಣ್ಣಗಾಗಿದೆ. ನೋಡಿ ಯಾವ ಥರ ಇದೆಲ್ಲ ಟೆಕ್ಸ್ಚರ್ ಬಂದಿದೆ ಅಂತ ನೋಡಿ, ಇದನ್ನು ತೆಗೆದು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಗರಿಗರಿಯಾದ ಟ್ರೆಡಿಷ್ನಲ್ ಮೈಸೂರು ಪಾಕ್ ಮನೆಯಲ್ಲಿ ಮಾಡ್ಬೋದು ಅಂತ. ನೀವು ಕೂಡ ಒಮ್ಮೆ ಇದನ್ನು ಟ್ರೈ ಮಾಡಿ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್, ಕಮೆಂಟ್ ಹಾಗೂ ಶೇರ್ ಮಾಡೋದನ್ನು ಮರಿಬೇಡಿ.